ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಕುಮಾರ ಒಂದ್ ನಿಮಿಷ ಮೇ 31 ನಾವು ಭಾರತಕ್ಕೆ ವಾಪಸ್ ಬರ್ತೀವಿ, ರಾಜ್ಯಕ್ಕೆ ವಾಪಸ್ ಬರ್ತೀವಿ, ನನ್ನಿಂದ ಕ್ಷಮೆ ಕೊಡ್ತೀವಿ ಜೆಡಿಎಸ್ ಕಾರ್ಯಕರ್ತರಿಗೆ, ರಾಜ್ಯ ಜನತೆಗೆ ಅಂತ ಹೇಳ್ತಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ದರೂ ಬಂದು SIT ಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆಯೂ ಕೊಟ್ಟಿದ್ದಾರೆ. ನಾನು ಒಂದು ಮನವಿನೂ ಮಾಡಿದ್ದೆ ಮತ್ತು ಕಾರ್ಯಕರ್ತರಿಗೆ ಗೌರವ ಇದ್ದರೆ ತಕ್ಷಣ ಬರಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದು. ಅದಕ್ಕೆ ಹೋಗೊಟ್ಟು ಬರ್ತಾ ಇರ್ತಕ್ಕಂಥದ್ದಕ್ಕೆ ಇವತ್ತು ನಮಗೂ ಸ್ವಲ್ಪ ಸಮಾಧಾನ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳೇನಾಗಬೇಕು ಆಗುತ್ತೆ. ಸರ್, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರೆ ಎಲ್ಲವನ್ನು ಮುಂದೆ ತನಿಖೆಯಲ್ಲಿ ಅವೆಲ್ಲ ಹೊರಗಡೆ ಬರಬೇಕು. ಸತ್ಯಾಂಶಗಳೇನಿದೆ, ಯಾರ್ಯಾರ ಪಾತ್ರಗಳು ಏನಿದೆ, ಇದೆಲ್ಲ ಹೊರಗಡೆ SIT ಯ ತನಿಖೆಗೆ ಮಾಡ್ತಾ ಇದ್ದಾರೆ. ನೋಡೋಣ ಎಲ್ಲಿಗೆ ತಂದು ನಿಲ್ಲಿಸ್ತಾರೆ. ನಾನು ನನಗೆ ಕ್ಷಮೆ ಕೇಳಿ ನನ್ನ ಕಾರ್ಯಕರ್ತರ ನೋ ಸ್ಪನ್ಸು ಅಂತಕ್ಕಂಥ ಹೇಳಿದ್ದೀನಿ. ಕಾರ್ಯಕರ್ತರ ಸಮಯ ಕೊಡೋದಕ್ಕೆ ನಾನು ಅವನಿಗೆ ಪಾಪ ಈಗಲಾದರೂ ಕಾರ್ಯಕರ್ತರ ಬಗ್ಗೆ ಅಷ್ಟು ಒಂದು ಮಮತೆ ಇದೆ ಅಂತಕ್ಕಂಥ ತೋರಿಸ್ಕೊಂಡಿದ್ದಾನೆ. ಅದಕ್ಕೆ ನನಗೂ ಸ್ವಲ್ಪ ಸಮಾಧಾನ ಆಗಿದೆ. ಥ್ಯಾಂಕ್ ಯು ಸರ್.